सलाम रॉकी भाई। रॉकिंग स्टार यश लायर रोल ನಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ। ಇಲ್ಲಿವರೆಗೆ ಈ ರೀತಿಯ ಲುಕ್ ಅಲ್ಲಿ ಯಶ್ ಕಾಣಿಸ್ಕೊಂಡಿರಲಿಲ್ಲ, ಆದರೆ ಲಾಯರ್ ಲುಕ್ ಅಲ್ಲಿ ಸೂಪರ್ ಆಗಿ ಶೈನ್ ಆಗಿದ್ದಾರೆ। ಸೋಶಿಯಲ್ ಮೀಡಿಯಾದಲ್ಲಿ ಸದ್ಯ ಈ ಲುಕ್ ನ ಫೋಟೋ ಹಾಗೂ ವಿಡಿಯೋ ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದೆ। ಲಾಯರ್ ಕಾಸ್ಟ್ಯೂಮ್ ಧರಿಸಿಕೊಂಡು ಯಶ್ ಕೋರ್ಟ್ ರೂಮ್ಗೆ ಎಂಟ್ರಿ ಕೊಡ್ತಾರೆ, ಆಗ ಎದುರಿಗೆ ಡೈರೆಕ್ಟರ್ ಕೂಡ ಬರ್ತಾರೆ। ಅಲ್ಲಿಗೆ ಈ ದೃಶ್ಯ ಎಂಡ್ ಆಗುತ್ತೆ। ಇದು ಸಿನಿಮಾ ಮೇಕಿಂಗ್ ವಿಡಿಯೋನ ಅಥವಾ ಯಾವುದಾದ್ರೂ ಜಾಹೀರಾತು ಶೂಟಿಂಗಾ? ಇಂಥ ಒಂದಷ್ಟು ಪ್ರಶ್ನೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳಿಗೆ ಕಾಡ್ತಾ ಇದೆ। ಇದರ ಮಧ್ಯೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ। ರಾಕಿಂಗ್ ಸ್ಟಾರ್ ಯಶ್ ಲಾಯರ್ ಕಾಸ್ಟ್ಯೂಮ್ ತೊಟ್ಟಿದ್ದಾರೆ, ಈ ರೀತಿ ರೋಲ್ ಇಲ್ಲಿವರೆಗೂ ಯಶ್ ಮಾಡೇ ಇಲ್ಲ। ಈ ಒಂದು ಗೆಟಪ್ನಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಸಖತ್ತಾಗಿಯೇ ಕಾಣಿಸ್ಕೊಳ್ತಾ ಇದ್ದಾರೆ, ಆದರೆ ಈ ಒಂದು ಲುಕ್ ಯಾವ ಚಿತ್ರಕ್ಕೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ। ಹಾಗಂತ ಇದು ಚಿತ್ರ ಅಂತ ಯಾರೂ ಒಪ್ಕೊಳ್ತಾ ಇಲ್ಲ, ಕಾರಣ ಟಾಕ್ಸಿಕ್ ಸಿನಿಮಾದ ಒಂದೇ ಒಂದು ವಿಷಯವನ್ನು ಬಿಟ್ಟು ಕೊಡಬಾರದು ಅನ್ನೋ ನಿರ್ಧಾರವನ್ನು ಸಿನಿಮಾ ತಂಡವೇ ಈಗಾಗಲೇ ತೆಗೆದುಕೊಂಡಿದೆ। ಲಾಯರ್ ಪಾತ್ರದಲ್ಲಿ ಯಶ್ ಕಾಣಿಸ್ಕೊಂಡಿರೋದ್ರಿಂದ ಬಹುಶಃ ಇದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಇರಬೇಕು ಅನ್ನೋರೇ ಹೆಚ್ಚಾಗಿದ್ದಾರೆ, ಕಾರಣ ಇಲ್ಲಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಕಾಣಿಸೋದಿಲ್ಲ, ಬೇರೆ ಯಾರೋ ಡೈರೆಕ್ಟರ್ ಕಾಣಿಸ್ತಾರೆ। ವಿಡಿಯೋ ಈ ರೀತಿ ಆದರೆ ಫೋಟೋದಲ್ಲೂ ಗೀತು ಮೋಹನ್ ದಾಸ್ ಕಾಣಿಸೋದಿಲ್ಲ, ಅಲ್ಲಿಗೆ ಇದು ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಅಲ್ವೇ ಅಲ್ಲ ಅನ್ನೋದು ಪಕ್ಕ ಆಗುತ್ತೆ। ಆದರೂ ಇದು ಟಾಕ್ಸಿಕ್ ಸಿನಿಮಾದ ಲೀಕ್ ಸೀನ್ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ। ಇನ್ನು ಟಾಕ್ಸಿಕ್ ಚಿತ್ರದ ಹೊಸ ಮ್ಯಾಟರ್ ಹೊರಬಂದಿದೆ, ಬೆಂಗಳೂರಿನಲ್ಲಿಯೇ ಒಂದು ಹಂತದ ಚಿತ್ರೀಕರಣ ಆಗಿದೆ, ಮುಂದಿನ ಹಂತದ ಶೂಟಿಂಗ್ ಮುಂಬೈಯಲ್ಲಿ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ। ಮುಂಬೈನಲ್ಲಿ ಈ ತಿಂಗಳ ಕೊನೆಯಲ್ಲಿ ಸಿನಿಮಾ ಶೂಟಿಂಗ್ ಶುರುವಾಗುತ್ತಿದೆ, ಮುಂಬೈನಲ್ಲಿ ಔಟ್ಡೋರ್ ಶೂಟಿಂಗ್ ಪ್ಲ್ಯಾನ್ ಆಗಿದೆ। ನಾಯಕಿ ಕಿಯಾರಾ ಅಡ್ವಾಣಿ ಈ ಹಂತದ ಚಿತ್ರೀಕರಣದಲ್ಲೂ ಭಾಗಿಯಾಗ್ತಿದ್ದಾರಂತೆ। ಇನ್ನು ಮುಂಬೈನಲ್ಲಿ ನಡೆಯೋ ಶೂಟಿಂಗ್ನಲ್ಲಿ ಯಶ್ ಹಾಗೂ ಕಿಯಾರಾ ರೊಮ್ಯಾಂಟಿಕ್ ಸೀನ್ ಚಿತ್ರೀಕರಿಸ್ತಾರೆ, ಈ ರೀತಿಯ ಒಂದಷ್ಟು ಸುದ್ದಿಗಳು ಕೂಡ ಸದ್ಯಕ್ಕೆ ಹರಡ್ತಾ ಇದೆ। ಇತರ ಪ್ರಮುಖ ದೃಶ್ಯಗಳ ಚಿತ್ರೀಕರಣ ಕೂಡ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಇದೆ, ಆದರೆ ಮುಂಬೈ ಶೂಟಿಂಗ್ ಬಗ್ಗೆ ಸಿನಿಮಾ ತಂಡ ಎಲ್ಲೂ ಕೂಡ ಅಧಿಕೃತವಾಗಿ ಇನ್ನೂ ಹೇಳಿಕೊಂಡಿಲ್ಲ, ಎಲ್ಲವೂ ಸದ್ಯದ ವೈರಲ್ ಮಾಹಿತಿನೇ ಆಗಿದೆ ಅಂತಲೇ ಹೇಳ್ಬೋದು। ಒಟ್ಟಿನಲ್ಲಿ ಯಶ್ ಅವರ ಲಾಯರ್ ಲುಕ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ।